ಬಂದಂತ ಚೇತನಗಳಿವರು, ಕನ್ನಡವನ್ನ ಉಳಿಸಿದಂತ ಚೇತನಗಳಿವರು. ಯಾಕೆ ನಾನು ಈ ಮಾತಾಡ್ತೀನಿ ಸರ್, ಇಟ್ಕೊಳ್ಳಿ ಒಂದ್ ನಿಮಿಷ. ಕುವೆಂಪು ಅವ್ರನ್ನ ಕುವೆಂಪು ಮಾಡಿದವ್ರು ಇವರು ಅಂತಂದ್ರೆ ಯಾಕೆ ಅಂತಂದ್ರೆ, ಕುವೆಂಪು ಅವರು ರಾಮಾಯಣ ದರ್ಶನಂ ಬರೆದು 1968 ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಅದು ಬರೆಯುವಂತ ಕಾಲಕ್ಕೆ ಇವ್ರಿಗೆ ಅದನ್ನ ಅರ್ಪಣೆ ಮಾಡಿದ್ದಾರೆ. ತಳುಕಿನ ವೆಂಕಣ್ಣಯ್ಯನವ್ರಿಗೆ ಅದನ್ನ ಅರ್ಪಣೆ ಮಾಡಿದ್ದಾರೆ. ಅವರು ಅರ್ಪಣೆ ಮಾಡಿ ತಳುಕಿನ ವೆಂಕಣ್ಣಯ್ಯನವ್ರಿಗೆ ಇದನ್ನ ಅರ್ಪಣೆ ಮಾಡಿ ಅವ್ರು ಬರೆಯುವಂತ ಕಾಲಕ್ಕೆ ಅವ್ರ ಕಾಲು ಭಾಗ ಬರ್ತಿದ್ರು ಆಗ್ಲೇ ಅವ್ರು ತೀರ್ಕೊಂಡ್ಬಿಟ್ರು 1939 ಅಲ್ಲಿ. ಅದೊಂದು ಕಾಲು ಭಾಗ ಕಂಪ್ಲೀಟ್ ಆಗಿತ್ತು ಅಷ್ಟೇ ಅಲ್ಲೇ, ಅದಾದ್ಮೇಲೆ ಸಂಪೂರ್ಣವಾಗಿ ಬರೆದು ಕುವೆಂಪು ಅವರು ಇದನ್ನ ಅವ್ರು ನನ್ನ ಗುರುವಿನ ಪಾದದಡಿಗೆ ಇದನ್ನ ಅರ್ಪಿಸ್ತೀನಿ ಅಂತ ಬರೆದಿತ್ತು. ಎಂತ ಸೊಗಸಾಗಿದೆ ಆ ಅರ್ಪಣೆ ಓದೋದಕ್ಕೆ, ನಮ್ಗೆ ಎರಡು ಕಣ್ಣು ಸಾಲದು ರೀ. ಆ ಅರ್ಪಣೆನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಜನ್ಮನೇ ಬೇಕೇನು.